ಇದಾನೆ ಅನ್ಬಿಡಿ ಇನ್ನೊಬ್ಬ ದೊಡ್ಡವನು ಏನಿದೆ ಅಲ್ಲಿ ಕೆಳಗಡೆ ಏನಿದೆ ಇನ್ನೊಬ್ಬ ದೊಡ್ಡವನು ಅದ್ಬಿಟ್ಟು ಚಿಂಡನ್ ಮಾಡ್ಕೊಳ್ಳಿ ಇನ್ನೊಬ್ಬ ದೊಡ್ಡ ಇನ್ನೊಬ್ಬ ಇದಾನೆ ಇದಾನೆ ಯಾಕೆ ಹೇಳ್ತೀರಮ್ಮ ಇವನು ಚಿಕ್ಕವನು ಸ್ವಾಮಿ ಪಾಪು ನೋಡಿ ಶೂಟಿಂಗ್ ಮಾಡಿ ಮಾಡಿ ಹೇಗಾಗಿದ್ದಾರೆ ಅವನಲ್ಲಿ ಎಷ್ಟು ಹೋಯ್ತಾನ ಈಗ ಆಟ ಟೀ ಬ್ರೇಕ್ ಶೂಟಿಂಗಲ್ಲಿ ಟೀ ಬಂದಿರುವಂಥದ್ದು ಮಧ್ಯಾಹ್ನ ಊಟ ಆದಮೇಲೆ ಟೀ ಬಂದಿರುವಂಥದ್ದು ಶೂಟಿಂಗ್ ಆರ್ಟಿಸ್ಟ್ಗೆ ಇದು ಎಷ್ಟು ಕಷ್ಟದಲ್ಲಿ ಆಗುತ್ತೆ ಕಷ್ಟ ಆಗುತ್ತೆ ಮಳೆ ಬರ್ತಾ ಇದೆ ಅದರ ಜೊತೆಗೆ ಮಗುಗೆ ಸ್ನಾನ ಮಾಡಿಸುವಂತ ಸೀನ್ ಓರಪ್ಪ ಕಡೆ ಸ್ನಾನ ಮಾಡಿಸುವಂತ ಸನ್ನಿವೇಶ ಎಷ್ಟು ನೋಡಿ ಡಿ ಕೆ ಡಿ ಪ್ರಾಕ್ಟೀಸ್ ಮಾಡುವಂತ ಪಾರ್ಟಿಸಿಪೆಂಟ್ಸ್ ಡಿ ಕೆ ಡಿ ಡ್ಯಾನ್ಸ್ ಶೋಗೆ ನಮಸ್ಕಾರ ಸ್ನೇಹಿತರೆ, ನೋಡಿ ಮಳೆಯಿಂದ ಬೆಂಗಳೂರು ಫುಲ್ಲು ಮಲೆನಾಡು ಪ್ರದೇಶ ಆಗಿಬಿಟ್ಟಿದೆ. ಮಳೆಯ ವಾತಾವರಣ ಅಷ್ಟು ಅದ್ಭುತವಾಗಿದೆ. ವರುಣ ದೇವನ ಆಗಮನದಿಂದ ಪ್ರಕೃತಿ ಎಲ್ಲ ತಂಪಾಗ್ತಾ ಇದೆ. ಪ್ರಕೃತಿಗೆ ತುಂಬ ಹಿತ, ಜನರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ನೋಡಿ ಎಷ್ಟು ಸ್ವಚ್ಛಂದವಾಗಿರುವಂಥ ಒಂದು ವಾತಾವರಣವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮಲೆನಾಡಿನ ಒಂದು ನೇಚರನ್ನು ನಾವಿಲ್ಲಿ ನೋಡ್ಬೋದು, ಫೀಲ್ ಮಾಡ್ಬೋದು. ಇಷ್ಟು ಅಷ್ಟು ಒಂದು ಅದ್ಭುತವಾದಂಥ ಪ್ರಕೃತಿ ಸೌಂದರ್ಯ ಸೊಬಗು ಇಲ್ಲಿರುವಂಥದ್ದು. ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ಗಳು ಯಾವುದೂ ಇಲ್ಲ. ನಿನ್ನೆ ದಿನ ಡಿ ಕೆ ಡಿ ನಡೀತಾ ಇತ್ತು. ನೋಡಿ ಎಷ್ಟು ಸ್ವಚ್ಛಂದವಾಗಿದೆ, ನೋಡಿ ಹೇಗಿದೆ. ಒಂದು ಸೀರಿಯಲ್ ಮಾತ್ರ ನಡೀತಾ ಇದೆ ಇವತ್ತು, ಯಾವುದು ಅಂತ ಗೊತ್ತಿಲ್ಲ, ಕೇಳಿ ನೋಡೋಣ. ಒಂದೇ ಒಂದು ಸೀರಿಯಲ್ ಶೂಟಿಂಗ್ ನಡೀತಿರ್ಬೋದು ಅಂತ ಅನಿಸುತ್ತೆ. ನೋಡಿ ಸ್ಟುಡಿಯೋದಲ್ಲಿ ಮರದ ಒಳಗಡೆ ಶಿವನ ಮೂರ್ತಿಯನ್ನು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಈ ಕಲಾಕೃತಿ. ಒಂದು ಸೀರಿಯಲ್ ಶೂಟಿಂಗ್ ಇವತ್ತು ನಡೀತಾ ಇದೆ. ಜಿಲ್ಲಾ ಪೊಲೀಸ್ ಕಚೇರಿ ಬಳ್ಳಾರಿ. ನೋಡಿ ನಮ್ಮ ನೇಟಿವ್ ಡಿಸ್ಟಿಕ್.
ಒಂದು ಸೀರಿಯಲ್ ಬಿಟ್ಟರೆ ಇವತ್ತು ಸ್ಟುಡಿಯೋ ಫುಲ್ ಖಾಲಿ ಖಾಲಿ, ನೋ ಅದರ್ ಶೂಟಿಂಗ್ಸ್. ಕೋರ್ಟ್ ಸೆಟಪ್ ಜಾಗದಲ್ಲಿ ಒಂದು ಸೀರಿಯಲ್ ಶೂಟಿಂಗ್ ನಡೀತಾ ಇದೆ ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ತುಂಬ ಶೂಟಿಂಗ್ಗಳು ನಡೀತಾ ಇರುತ್ತೆ. ಇಲ್ಲಿ ಅಲ್ಲಿ ಮತ್ತು ಇಲ್ಲಿ ಕೂಡ ಮಾಡ್ತಾರೆ. ತುಂಬ ಸೀರಿಯಲ್ ಸಿನಿಮಾಗಳು ನಡೀತಾ ಇರುತ್ತೆ ಇಲ್ಲೆಲ್ಲ. ನಮ್ಮ ನಂದಿನಿ ಲೇಔಟ್ ಫ್ರೆಂಡ್ ತುಂಬ ದಿನಗಳ ನಂತರ ಸಿಕ್ಕಿದ್ದಕ್ಕೆ ಹಾಗೆ ಐಡೆಂಟಿಫೈ ಮಾಡಿ ನಮ್ಮನ್ನು ಗುರುತಿಸಿ ಮಾತಾಡಿಸ್ತಾ ಇದ್ದಾನೆ. ನೋಡಿ, ಪ್ರಾಣಿಗಳು ತುಂಬ ದಿನಗಳಾದರೂ ನಮ್ಮನ್ನು ಮರೆಯೋದಿಲ್ಲ. ಸುಮಾರು ಒಂದು 6 ತಿಂಗಳು 1 ವರ್ಷ ಮೇಲೇನೇ ಆಗಿದ್ದೆ ನಾವು ಮೋಸ್ಟ್ಲಿ. ತುಂಬ ದಿನಗಳ ನಂತರ ಬಂದು ಕೂಡ ನಮ್ಮನ್ನು ಐಡೆಂಟಿಫೈ ಮಾಡಿ ರೆಸ್ಪಾಂಡ್ ಮಾಡ್ತದೆ. ತುಂಬ ಆದಂಥ ಒಂದು ಕ್ಯೂಟ್ ಅನಿಮಲ್ಸ್, ಪ್ರಾಣಿಗಳ ರಿಲೇಷನ್ಶಿಪ್ ಅಂದರೆ ಹೀಗಿರುತ್ತೆ ನೋಡಿ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ಸೊ ಈ ಸಂಬಂಧಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಆ ರೀತಿಯಾದಂಥ ಸಂಬಂಧಗಳು. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ನಮ್ಮ ರೂಮ್ಗೆಲ್ಲ ಬರ್ತಾ ಇದ್ಲು ಫ್ರೆಂಡು ಗೆಳತಿ. ಲೈಕ್ ಗಾಡ್, ಪ್ರಾಣಿಗಳೇ ದೇವರ ಸಮಾನ. ಈ ರೀತಿ ಮಸಾಜ್ ಮಾಡಿದ್ರೆ ಪ್ರಾಣಿಗಳಿಗೆ ತುಂಬ ಇಷ್ಟ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ಮತ್ತೆ ಬಂದೇ ಬಿಡುತ್ತೆ ನೋಡಿ. ಸ್ಟ್ರೀಟ್ ಅನಿಮಲ್ಸ್ ಅನ್ಕೊಳ್ಳೋಂಗಿಲ್ಲ, ಅವುಗಳಲ್ಲೂ ಕೂಡ ಭಾವನೆಗಳಿರುತ್ತೆ. ಅನಿಮಲ್ಸ್ ಅಲ್ಲೂ ದೊಡ್ಡ ಭಾವನೆ ಇರುತ್ತೆ. ಸೊ ಮಧ್ಯಾಹ್ನದ ಪ್ರಸಾದಕ್ಕೆ ನಾವು ನಂದಿನಿ ಲೇಔಟ್ ಮುದ್ದೆ ಹೋಟ್ಲಿಗೆ ಹೋಗ್ತಾ ಇದ್ವಿ. ನಮ್ಮ ಪ್ರಯಾಣ ನೋಡಿ, ಬೇರ್ ಫುಟ್ ವಾಕಿಂಗ್. ಬೇರ್ ಫುಟ್ ವಾಕಿಂಗ್ ಈಸ್ ಗುಡ್ ಫಾರ್ ಹೆಲ್ತ್. ನಂದಿನಿ ಲೇಔಟ್ ಫುಡ್ ಸ್ಟ್ರೀಟ್ ಇದು. ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ಬೇಸಿಗೆ ಕಾಲದಲ್ಲಿ ಬರಬೇಕು, ಮೇಲೆಲ್ಲ ಬಿಸಿಲಿರುತ್ತೆ ಬಟ್ ಕೆಳಗಡೆ ಫುಲ್ ಕೋಲ್ಡ್, ತಂಪಾಗಿರುತ್ತೆ, ನೆರಳು ಅಷ್ಟು ಚೆನ್ನಾಗಿರುತ್ತೆ. ನಂದಿನಿ ಲೇಔಟಲ್ಲಿ ಗಿಡ ಮರಗಳಿಗೆ, ನಂದಿನಿ ಲೇಔಟ್ ಅಂತಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಗಿಡ ಮರಗಳಿಗೆ ಭಾಳ ಆದ್ಯತೆ ಕೊಡ್ತಾರೆ. ಬೆಂಗಳೂರಲ್ಲಿ ಎಲ್ಲ ಕಡೆ ಗಿಡ ಮರಗಳು ಹೆಚ್ಚಾಗಿರುವಂಥದ್ದು ನಮ್ಮ ಸೌಭಾಗ್ಯ. ಗಿಡ ಮರಗಳು ತುಂಬ ಜಾಸ್ತಿ ಇರುತ್ತೆ ಬೆಂಗಳೂರಿನಲ್ಲಿ, ಖುಷಿಯಾಗುತ್ತೆ ನೋಡಿದ್ರೆ. ನಮ್ಮ ಕಡೆ ಭತ್ತ ಬೆಳೆಯೋದ್ರಿಂದ ಗಿಡ ಮರಗಳನ್ನ ಉಳ್ಕೋದ್ರೆ ಎಲ್ಲ ಕಡ್ದಾಕ್ತಾರೆ. ಬಟ್ ಈ ಕಡೆ ಈ ಭಾಗದಲ್ಲಿ ಗಿಡ ಮರಗಳಿಗೆ ಹೆಚ್ಚು ಆದ್ಯತೆ ಕೊಡುವಂಥದ್ದು. ನೋಡಿ ಹೇಗಿದೆ ನಮ್ಮ ಬೆಂಗಳೂರು ನಂದಿನಿ ಲೇಔಟ್.
ಹಬ್ಬಕ್ಕೆ. HMT ವಾಚ್ ಫ್ಯಾಕ್ಟ್ರಿ ಇವಾಗ ರನ್ನಿಂಗ್ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಸೊ ಅದನ್ನು ಇವಾಗ ಶೂಟಿಂಗಿಗೆ ಬಳಸ್ತಾರೆ, HMT ವಾಚ್ ಫ್ಯಾಕ್ಟ್ರಿ ಲೊಕೇಶನ್ ಏರಿಯಾನೆಲ್ಲ. ಮಾಸ್ ಸಬ್ಜೆಕ್ಟ್ಗಳಿಗೆಲ್ಲ ತುಂಬ ಒಳ್ಳೆಯ ಜಾಗ HMT ವಾಚ್ ಫ್ಯಾಕ್ಟ್ರಿ ಹಾಗೂ ಮಿನರ್ವಾ ಮಿಲ್. ಸೊ ಮಿನರ್ವಾ ಮಿಲ್ ಮತ್ತು HMT ವಾಚ್ ಫ್ಯಾಕ್ಟ್ರಿ ಅಂತ ಎರಡು ಬೆಂಗಳೂರಿನಲ್ಲಿ ಲೊಕೇಶನ್ಸ್ ಇದೆ. ಆ ಎರಡು ಲೊಕೇಶನ್ಗಳನ್ನು ಶೂಟಿಂಗಿಗೆ ಬಳಸ್ತಾರೆ, ಎರಡು ಫ್ಯಾಕ್ಟ್ರಿಗಳು ಈಗ ರನ್ ಆಗ್ತಾ ಇಲ್ಲ. ಸೊ ಒಳ್ಳೆ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು, ಮಾಸ್ ಸಬ್ಜೆಕ್ಟ್ಗಳಿಗೆಲ್ಲ ಈ ಎರಡು ಲೊಕೇಶನ್ಗಳನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ ನೋಡಿ, ಶೂಟಿಂಗಿಗೆ ಬಳಸುವಂಥ ಕ್ಯಾರವನ್ ಹೀಗಿದೆ. ಶೂಟಿಂಗಿಗೆ ಸಪ್ಲೈ ಮಾಡುವಂಥ ಪವರ್ ಸಪ್ಲೈ ಜನರೇಟರ್ ವ್ಯಾನ್.